ಟಿವಿ ನೈನ್ ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಕರ್ಯ ಇವತ್ತು ನನ್ನ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಎಂಬತ್ತರ ದಶಕದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಈಗಲೂ ಕೂಡ ವೀಕ್ಷಕರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿದಿರುವಂತಹ ಅವರ ಪಾತ್ರಗಳು ಅವರ ಅಭಿನಯ ಜೊತೆಗೆ ಅವರ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳಬಹುದು ಇನ್ನೂ ಕೂಡ ಆ ಮುದ್ದು ಮುಖ ಆ ಪುಟಾಣಿ ಮುಖ ಇನ್ನೂ ಕೂಡ ವೀಕ್ಷಕರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಅವರು ದೊಡ್ಡವರಾದರೂ ಕೂಡ ಜೀವನದಲ್ಲಿ ತುಂಬಾ ಮುಂದುವರೆದ್ರು ಕೂಡ ಇನ್ನು ಅದೇ ಪುಟಾಣಿಯಾಗಿ ನಮ್ಗೆಲ್ಲರೂ ಕಾಣಿಸ್ತಾ ಇದ್ದಾರೆ ಅಂತಹ ವಿಶೇಷ ಅತಿಥಿ ಯಾರು ಅನ್ನೋ ಕುತೂಹಲ ನಿಮ್ಗಿರಬಹುದು ಹೇಳ್ತೀನಿ ಮಾಸ್ಟರ್ ಮಂಜುನಾಥ್ ಅವ್ರ ನಮ್ ಜೊತೆಗೆ ಇವತ್ತು ಟಿವಿ ನೈನ್ ಸ್ಟುಡಿಯೋದಲ್ಲಿ ಇದಾರೆ ಮಾಸ್ಟರ್ ಮಂಜುನಾಥ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಸ್ಟರ್ ಮಂಜುನಾಥ್ ಅಂತ ಹೇಳಿದಾಗ ಖುಷಿ ಆಗುತ್ತಾ ಮುಜುಗರ ಆಗುತ್ತಾ ಮಾಸ್ಟರ್ ಬೇಕಾ ಬೇಡವಾ ಅಂತ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಸ್ವಲ್ಪ ಫಸ್ಟ್ ನನ್ನ ಫಿಫ್ಟೀನ್ ಇಯರ್ಸ್ ನನ್ನ ಮಾಸ್ಟರ್ ಮಂಜುನಾಥ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸು ಅದಾದಮೇಲೆ ಒಂದು ಸ್ವಲ್ಪ ದಿನ ನೋಡಿದೆ ಬೇರೆ ಏನಾದರೂ ಹೆಸರು ಹೇಳಿ ನನ್ನ ನಿಜ ಫುಲ್ ಹೆಸರು ಮಂಜುನಾಥ್ ನಾಯಕರ್ ಅಂತ ಹೇಳಿ ಟ್ರೈ ಮಾಡಿದೆ ಬಟ್ ಏನೂ ವರ್ಕೌಟ್ ಆಗಿಲ್ಲ ನೀವು ಮಾಸ್ಟರ್ ಮಂಜುನಾಥ್ ಅಲ್ವಾ ನೀವು ಮಾಸ್ಟರ್ ಮಂಜುನಾಥ ಅಲ್ವಾ ಅಂತ ನಾನು ಮಾಡೋ ಕೆಲಸದಲ್ಲಿ ನಾನು ಮಾಸ್ಟರ್ ಅಂತ ನಂಬಿಬಿಟ್ಟು ಮಾಸ್ಟರ್ ಮಂಜುನಾಥ್ ಅಂತ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಅದು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೂಡ ಹೌದು ಅಂತ ಅನಿಸುತ್ತೆ ಯಾಕಂದರೆ ಈಗ ನೀವು ಬೆಳೀತಾ ಹೋದಂಗೆ ಹೆಸರು ಹಾಗೆ ಇರುತ್ತೆ ಆದ್ರೆ ಪುಟಾಣಿ ಇದ್ದಾಗ ಕರ್ಸ್ ಕರ್ಸ್ಕೊಂಡಿರೋ ಹೆಸರು ಇರುತ್ತಲ್ಲ ಅದು ಒಂಥರ ಮನಸ್ಸಲ್ಲಿ ಹಾಗೆ ಉಳ್ಕೊಳ್ಳೋದು ಆಮೇಲೆ ಅದೇ ಒಂದು ಐಡೆಂಟಿಟಿ ಐಡೆಂಟಿಟಿಯಾಗಿ ಬೆಳೆಯೋದು ಅದು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಅಂತ ಅನಿಸಿದೆ ಬ್ಲೆಸ್ಸಿಂಗ್ ಜೊತೆಗೆ ಒಂದು ನನ್ನ ಸಿನಿಮಾ ಬಿಟ್ಟು ಸಿನಿಮಾ ರಂಗ ಬಿಟ್ಟು ನನ್ನ ನಾರ್ಮಲ್ ಜೀವನದಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದು ಅಥವಾ ನನಗೆ ತುಂಬಾ ಹೆಲ್ಪ್ ಆಗಿರೋದು ಅಥವಾ ಬ್ಲೆಸ್ಸಿಂಗ್ ಯಾವ ಥರ ಯಾವ ರೀತಿ ಅಂತಂದರೆ ಈ ಜನಗಳು ಯಾರು ನಾನು ಯಾರ ಜೊತೆ ಒಡನಾಟ ಮಾಡ್ತಾಯಿದ್ದೀನಿ ಯಾರ ಜೊತೆ ಮಾತುಕತೆ ಮಾಡ್ತಾಯಿದ್ದೀನಿ ಅವರ ಕಣ್ಣಲ್ಲಿ ನಾನು ಆಲ್ರೆಡಿ ಅವ್ರಿಗೆ ಗೊತ್ತಿರೋನು ಚಿರ ಪರಿಸ್ಥಿತಿಯೋ ಇವರು ನಮ್ಮ ಮಾಸ್ಟರ್ ಮಂಜುನಾಥ್ ನಮ್ಮ ಇದು ಸೊ ಆ ಕಂಫರ್ಟ್ ಲೆವೆಲ್ಸ್ ತುಂಬಾ ಇತ್ತು ಸೊ ಬಹಳಷ್ಟು ಕೆಲಸ ನಾವು ಇನಿಷಿಯಲಿ ಏನು ಒಂದು ರಿಲೇಶನ್ಶಿಪ್ ಅಥವಾ ಒಂದಷ್ಟು ಕಂಫರ್ಟ್ ಬಿಲ್ಡ್ ಆದಮೇಲೆ ಕೆಲಸ ಆಗ್ತಾ ಇತ್ತು ಅದು ಡೇ ಒನ್ನೇ ಇತ್ತು ಸೊ ಡೆಫಿನೆಟ್ಲಿ ಆ ಏನು ಮಾಸ್ಟರ್ ಮಂಜುನಾಥ್ ಆ ಕ್ಯಾರೆಕ್ಟರ್ ಆ ಹೆಸರಾಗಲಿ ಆ ಒಂದು ಪ್ರೀತಿಯಾಗಲಿ ತುಂಬಾ ಹೆಲ್ಪ್ ಆಗಿದೆ ನಿಜವಾಗ್ಲು ಆಮೇಲೆ ಈ ಒಂದು ವಿಚಾರ ನನಗೆ ತುಂಬಾ ಅಂದ್ರೆ ಎಲ್ಲಾ ಸಿನಿಮಾ ಆಕ್ಟರ್ಸ್ ಅಥವಾ ಆಕ್ಟ್ರೆಸಸ್ ಅವ್ರ ಜೊತೆ ಮಾತಾಡಿದಾಗ ನಂಗೆ ತುಂಬಾ ಅನ್ಸೋದೇನು ಗೊತ್ತಾ ಈಗ ಎಲ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅವ್ರ ರಿಲೇಟಿವ್ಸ್ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಆ ಒಂದು ಸರ್ಕಲ್ ಅಲ್ಲಿ ಅವ್ರೆಲ್ರಿಗೂ ಗೊತ್ತು ಆದ್ರೆ ನಿಮ್ಮನ್ನ ಹೆಂಗ್ ಜನ ಅಕ್ಸೆಪ್ಟ್ ಮಾಡಿರ್ತಾರೆ ಅಥವಾ ನೋಡ್ತಾರೆ ಅಂತಂದ್ರೆ ಇವ್ರು ನಮ್ಮ ಫ್ಯಾಮಿಲಿ ಅವರು ಇವ್ರು ನಮ್ಮ ಮನೆ ಪುಟಾಡಿ ನಮ್ಮ ಮಗ ಅಥವಾ ನನ್ನ ತಮ್ಮ ಈ ಥರ ಒಂದು ರಿಲೇಟ್ ಮಾಡ್ಕೊಳ್ತಾರೆ ಇಡೀ ಕರ್ನಾಟಕನೇ ನಿಮ್ದು ಅನ್ನೋ ಥರ ಫೀಲಿಂಗ್ ಅದು ನಿಮ್ಗೆ ತುಂಬಾ ಸರಿ ಅನುಭವ ಆಗಿರ್ಬೋದಲ್ಲ ಹೊರಗಡೆ ಹೋದಾಗ ತುಂಬಾ ತುಂಬಾ ಸತಿ ಅನುಭವ ಆಗಿದೆ ಆ್ಯಂಡ್ ಪ್ರತಿ ಸತಿ ಅದಾದಾಗಲ್ಲೂ ನಾನು ದೇವರನ್ನ ನೆನೆಸ್ಕೊಂಡು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಎಷ್ಟು ಖುಷಿಯಾಗುತ್ತೆ ಕೆಲವೊಬ್ಬರಿಗೆ ಪಾಪ ಈ ಒಂದು ಲಕ್ ಇರೋದಿಲ್ಲ ಅನಿಸುತ್ತೆ ಆದರೆ ನನಗೆ ಬರೀ ನಿಜ ಜೀವನದಲ್ಲಿ ಮಾತ್ರ ಅಲ್ಲ ಈವನ್ ಸ್ಕ್ರೀನ್ ಮೇಲೂ ಕೂಡ ಹಲವಾರು ಅಮ್ಮಂದಿರು ಹಲವಾರು ತಂದೆ ಅಣ್ಣ ತಂಗಿ ಈ ಒಂದು ಏನೊಂದು ಪ್ರೀತಿ ವಿಶ್ವಾಸ ಎಲ್ಲ ನಾವು ಎಷ್ಟು ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವೋ ಸ್ಕ್ರೀನ್ ಶೂಟಿಂಗ್ ಆದ ಮೇಲೂ ಕೂಡ ನಾವು ಆ ಸೆಟ್ಟಲ್ಲಿ ಅದೇ ರೀತಿ ಇರ್ತಾ ಇದ್ವಿ ಸೊ ನನಗೆ ಎಷ್ಟು ಖುಷಿ ಆಗೋದಂದ್ರೆ ವೈಶಾಲಿ ಕಾಸರವಳ್ಳಿ ಮೇಡಮ್ ಆಗಲಿ ನಮ್ಮ ಗಿರಿಜಾ ಲೋಕೇಶ್ ಮೇಡಮ್ ಆಗಲಿ ಜಯಂತಿಯವರಾಗಲಿ ಎಷ್ಟೊಂದು ಜನ ಅವ್ರು ನನ್ನ ಅಮ್ಮ ಪಾತ್ರ ಮಾಡುವಾಗ ನನ್ನ ನಿಜ ತಾಯಿಗೆ ತಂದೆಗೆ ಅಷ್ಟು ವರಿ ಇರ್ತಾ ಇಲ್ಲ ಯಾಕಂದ್ರೆ ಅಲ್ಲಿಂದ ಅವರು ಇದಾರಲ್ಲ ನೋಡ್ಕೊಳ್ತಾರೆ ಇವ್ರನ್ನ ಏನು ವರಿ ಮಾಡ್ಕೋಬೇಕಾದಿಲ್ಲ ಅಂತ ಸೊ ನಿಜವಾಲು ಆ ರೀತಿಯಲ್ಲಿ ನಾನು ತುಂಬ ಪುಣ್ಯವಂತ ಖಂಡಿತ